ಅಥಣಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಜೋಡು ಕೆರೆ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಂಜೂರು ಮಾಡುವುದಾಗಿ ಪೌರಾಡಳಿತ ಸಚಿವ ರಹೀಂ ಖಾನ್ ಹೇಳಿದರು. ಅಥಣಿ ಪುರಸಭೆ ಸಭಾಭವನದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಥಣಿ ಜನರಿಗೆ ಒಬ್ಬ ಒಳ್ಳೆಯ ಶಾಸಕ ಸಿಕ್ಕಿದ್ದಾರೆ. ಲಕ್ಷ್ಮಣ ಸವದಿ ಅವರ ಆಹ್ವಾನದ ಮೇರೆಗೆ ಇಂದು ಅಥಣಿ ಪುರಸಭೆಗೆ ಭೇಟಿ ನೀಡಿದ್ದು, ಐತಿಹಾಸಿಕ ಜೋಡು ಕೆರೆ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿ, ರಹೀಂ ಖಾನ್ ಒಬ್ಬ ಕ್ರಿಯಾಶೀಲ ಸಚಿವರು. ಜೋಡು ಕೆರೆ ಅಭಿವೃದ್ಧಿಗೆ ಸ್ಥಳದಲ್ಲಿ ಅನುದಾನ ಬಿಡುಗಡೆ ಮಾಡಲು ಇಲಾಖೆಗೆ ಸೂಚನೆ ನೀಡಿದ್ದು ಸಂತಸದ ಸಂಗತಿ ಎಂದರು. ಬಳಿಕ ಪುರಸಭೆ ಸರ್ವ ಸದಸ್ಯರು ಅಥಣಿ ಪುರಸಭೆಯನ್ನ ನಗರಸಭೆ ಮಾಡುವಂತೆ ಸಚಿವರಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಆಡಳಿತಾಧಿಕಾರಿ ಮತ್ತು ಬೆಳಗಾವಿ ಯೋಜನಾ ನಿರ್ದೇಶಕರು, ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ, ಪುರಸಭೆ ಸರ್ವ ಸದಸ್ಯರು, ಸಿಬ್ಬಂದಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಎಮ್ ಎಲ್ ಎ, ಮತ್ತೆ ತುಂಬ ನಾಲೆಜ್ ಇದೆ ಅವರಿಗೆ. ಇಷ್ಟು ನಾಲೆಜ್ ಇದೆ, ಆ ನಾಲೆಜ್ ಭಂಡಾರ ದೇವರು ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ ಯಾವತ್ತೆ ಭಕ್ತಿ ಸಚ್ಚೆ ಇನ್ಸಾನ ಇರ್ಬೋದು, ಸುಮಾರು ಇರ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಆದರೂ ಇಲ್ಲಿ ಏನು ಹೇಳ್ತಾರೆ ಅಷ್ಟೇ ಮಾಡಬೇಕಂತ ಅಷ್ಟು ವಿಶ್ವಾಸ ಇಟ್ಟು ಒಂದು ಒಳ್ಳೆ ನಮಗೆ ಲೀಡರ್ ಸಿಕ್ಕಿದ್ದಾರೆ. ಅವ್ರದ್ದು ತುಂಬ ಫ್ಯೂಚರ್ ಇದೆ, ಅವರೆಲ್ಲರೂ ಅವ್ರ ಜೊತೆಗೆ ಇದ್ದೀರಿ, ಮತ್ತು ಮುಂದೆ ಇರ್ತೀರಿ. ನಮ್ಮದು ಎಲ್ಲ ನಮ್ಮ ಪ್ರೀತಿ ವಿಶ್ವಾಸದಿಂದ ಜೀವನದಲ್ಲಿ ನಾವು ಎಷ್ಟು ದಿವಸ ಇರ್ತೀವಿ ಗೊತ್ತಿಲ್ಲ. ನನಗನ್ಸಿತ್ತು ಅವರು ಬರೀ ಬೇರೆ ಮಂತ್ರಿಗಳಂತ ಬಂದು ನಾನು ನೋಡ್ತೀನಿ ಆದಷ್ಟು ಮಾತಿಗೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೆ. ನಾನು ಪುರಸಭೆಯಲ್ಲಿ ಮನವಿ ಓದುವಂತ ಸಂದರ್ಭದಲ್ಲೇನೆ ಅವರ ಪ್ರಧಾನ ಕಾರ್ಯದರ್ಶಿಗೆ ಫೋನ್ ಮಾಡಿಕೊಂಡು ಇವ್ರಿಗೆ ವಿಶೇಷನ ಎಷ್ಟು ಕೊಡ್ಲಿಕ್ಕೆ ನಮ್ಮಲ್ಲಿ ಸದ್ಯಕ್ಕೆ ಅನುಕೂಲ ಇದೆ ಅಂತ ಕೇಳಿದಾಗ, ಅವರೊಂದು 5-10 ಕೋಟಿ ರೂಪಾಯಿ ಕೊಡ್ಬೋದು ಅಂತ ಕೇಳಿದಾಗ, ನಾನು ಭಾಷಣ ಮುಗಿದು ಅವರ ಅವ ಭಾಷಣದಾಗಲೇ ಹೇಳಿಬಿಟ್ರು, ನಿಮ್ಮ ಜೋಡಗೇರಿ ಅಭಿವೃದ್ಧಿಗೆ 5-10 ಕೋಟಿ ರೂಪಾಯಿ ಕೊಡ್ತೀವಿ ಅಂತ. ಅಂದ್ರೆ ನನಗೆ ಒಂದು ಖುಷಿ ಏನಂದ್ರೆ, ಇಂಥ ಮಂತ್ರಿಗಳು ಸ್ಥಳದಲ್ಲೇನೆ ಒಂದು ಮಂಜೂರಾತಿ ಮಾಡುವಂತ ಮನಃಶಕ್ತಿ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಆಗ್ತದೆ ಮತ್ತು ಸರ್ಕಾರಕ್ಕೆ ಒಳ್ಳೆ ಹೆಸರುಗಳನ್ನು ಬರಲಿಕ್ಕೆ ಸಾಧ್ಯ ಇದೆ. ಕೆಲವೊಬ್ರು ಬರೇ ಅವ್ರ ಇಲಾಖೆ ಪೂರ್ತಿ 5 ವರ್ಷ ಮುಗಿತನಕ ಆಶ್ವಾಸನೆ ಕೊಡ್ತಾರೆ, ಆದ್ರೆ ನನಗೆ ಕೆಲವೊಂದು ಬೆರಳಿಕೆಯಲ್ಲಿ ನಾನು ಸಚಿವರು ನೋಡಿದ್ವಿ, ಅದರಲ್ಲಿ ರೈನ್ ಕ್ರಾಮ್ ಒಬ್ರು ಒಬ್ಬರು ಅಂತ ಹೇಳಿ ಇವತ್ತು ಹೆಮ್ಮೆಯಿಂದ ಮಾತನಾಡ್ತಾರೆ. ಬಹಳಷ್ಟು ಜನ ಜಾಗ ಮ್ಯಾಗ ಮಂಜೂರು ಕೊಡುದು ಬಹಳ ಕಡಿಮೆ, ಆದ್ರೆ ಜಾಗ ಮ್ಯಾಗನ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಮಾಡಿಕೊಂಡು ಇಲ್ಲಿ ನಾನು ಮಾತು ಕೊಡ್ತೀನಿ, ಅದಕ್ಕೆ ನಿಮ್ಮ ಲಭ್ಯತೆ ಬಗ್ಗೆ ನಾನು ತಿಳಿಸ್ಬೇಕು ಅಂತ ಹೇಳಿ ಸ್ಥಳೀಯವಾಗಿ ವಿಚಾರ ಮಾಡಿಕೊಂಡು ಹೇಳಿರ್ತಕ್ಕಂಥವ್ರು ಒಂದು ಕ್ರಿಯಾಶೀಲ ಸಚಿವರು ಅಂತ ಯಾರಿಗೆ ಕರೀತಾರಪ್ಪ ಅಂತಂದ್ರೆ ರೈಮ್ ಖಾನ್ ಅಂತವ್ರಿಗೆ ಕ್ರಿಯಾಶೀಲ ಸಚಿವರು ಅಂತ.